ನೋಡಿ ನಮ್ಮ ಬೈಕ್ ಓಡಿಸ್ಬೇಕಂತೆ, ರೋಡಲ್ಲಿ ಅಡ್ಡ ಹಾಕ್ಬಿಟ್ರು. ನಾನು ಯಾರು ಗಾಡಿ ಓಡಿಸ್ತೀರಿ ನೀ, ಏನು ಗೊತ್ತಿಲ್ಲ ಅಣ್ಣ. ಖುಷಿನೇ ಖುಷಿ ಗುರು. ಕೂಡ ತೆಗಿತೇನೆ ನೀವು ಅವ್ರಿಗೆ. ನಮ್ಮ ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಸೋಣ. ಕುತ್ಕೊಳ್ಳಿ ಅಣ್ಣ, ತೆಗಿತೀನಿ. ಸೊ ಇಲ್ಲ ಇಲ್ಲ, ಸೇಲ್ಗೆಲ್ಲ ಇಲ್ಲ. ನೋಡಿ ನಮ್ಮ ಬೈಕ್ ಓಡಿಸ್ಬೇಕಂತೆ, ರೋಡಲ್ಲಿ ಅಡ್ಡ ಹಾಕ್ಬಿಟ್ರು. ಗೊತ್ತಾಯ್ ಗಾಡಿ ಹೋಗಿ, ಕೀ ಅಲ್ಲೇ ಐತೆ ಓಡಿಸಿ. ಇಲ್ಲ ಪರವಾಗಿಲ್ಲ, ಹೋಗಿ ಹೋಗಿ. ಯಾರೋ ಗೊತ್ತಿಲ್ಲ, ಗಾಡಿ ಎಕ್ಸ್ಚೇಂಜ್ ಮಾಡಿದ್ದೀವಿ ರೋಡಲ್ಲಿ ಕೇಳಿದ್ರು. ನಿಮ್ಗೆ ಇಷ್ಟನಾ ಆರ್ ಎಕ್ಸ್ ಅಂದರೆ? ನಿಮ್ಗೆ ಆರ್ ಎಕ್ಸ್ ಅಂದರೆ ಇಷ್ಟನಾ? ತಮಿಳ ತಮಿಳ್ ನನಗೆ ಬರಲ್ಲ. ಗಾಡಿ ಅಂದರೆ ಇಷ್ಟನಾ ಆರ್ ಎಕ್ಸು? ಇಲ್ಲ ಇಲ್ಲ, ಸೇಲ್ಗೆಲ್ಲ ಇಲ್ಲ. ನೋಡಿ ಯಾರೋ ಗೊತ್ತಿಲ್ಲ ನನಗೂ ಎಕ್ಸ್ಚೇಂಜ್ ಮಾಡಿದ್ರು ರೋಡಲ್ಲಿ, ಓಡಿಸ್ಬೇಕಂತೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ನೋಡಿ, ಅವ್ರ ಖುಷಿ ನೋಡಿ ಹೆಂಗೈತೆ, ಫುಲ್ ಖುಷಿ ನೋಡಿ. ನಾನು ಗಾಡಿ ತೊಗೊಂಡು ಓಡಿಸಿರೋಗ್ಲೂ ಅಷ್ಟು ಖುಷಿ ಇಲ್ಲ. ಇವಾಗ ಅವ್ರ ಗಾಡಿ ಓಡಿಸ್ತಾರೆ ಇನ್ನೇ. ನನಗೆ ದೇವರನ್ನೇ ಗೊತ್ತಿಲ್ಲ ಗುರು ಯಾರಂತ. ಇವರು ತಮಿಳಲ್ಲಿ ಮಾತಾಡೋಕ್ಕೂ ನನಗೆ ತಮಿಳು ಬರಲ್ಲ. ಹೈಡ್ಲಿಂಗ್ ಸ್ವಲ್ಪ ಕಡಿಮೆ ಐತೆ. ಹಾಂ ಬನ್ನಿ, ಖುಷಿ ನೋಡ್ರಿ. ನಾನು ಯಾರು ಗಾಡಿ ಓಡಿಸ್ತೀರಿ ನೀ, ಏನು ಗೊತ್ತಿಲ್ಲ ಗುರು. ಅಣ್ಣ ಖುಷಿನೇ ಖುಷಿ ಗುರು. ನನಗೆ ತಮಿಳು ಬರಲ್ಲ ಮಾತಾಡ್ತಾರೆ. ಇದು ಸೂಪರ್ ಪಲ್ಸರ್, ಸೂಪರ್ ಆರೋಗ್ಯ ಬೇಸ್ಟ್. ಅಯ್ಯೋ ಸೌಂಡ್ ಎಪಿಕ್ ಅಂತೆ ಆರ್ ಎಕ್ಸ್ದು. ಕನ್ನಡ ಮಾತಾಡ್ತಾರೆ, ಕನ್ನಡ ಮಾತಾಡಲ್ಲ ಅಂತೇನಿಲ್ಲ ಹೇಳ್ತಾರೆ. ಸ್ವಲ್ಪ ಆಲ್ಟರ್ ಮಾಡಿರಿ ಅಂತ ಕೇಳ್ತಾವ್ರೆ, ಸ್ವಲ್ಪ ಮಾಡಿರಿ. ಹೆಂಗೈತೆ ಆರ್ ಎಕ್ಸ್? ಅಯ್ಯೋ ರಿಯಾಕ್ಷನ್ ನನಗೆ ಫುಲ್ ಖುಷಿ ಆಗೋಯಿತು. ನೋಡಿ ಆರ್ ಎಕ್ಸ್ಗೆ ಯಾರ ಏನು ಅಂತೀರಾ ನೋಡಿ. ನನಗೆ ಯಾರಂತೂ ಗೊತ್ತಿಲ್ಲ, ಅಡ್ಡ ಹಾಕಿದ್ರೆ ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ರೌಂಡ್ ಪ್ಲೀಸ್ ಒಂದು ರೌಂಡ್ ಕೊಡಿ ಅಂದರು, ಕೊಟ್ಟೆ. ಇವಾಗ ಅವ್ರ ಗಾಡಿ ಓಡಿಸ್ತಾರೆ, ನಿಮ್ಮ ದೇವ್ರನ್ಯಾಗ ಯಾರು ಗೊತ್ತಿಲ್ಲ ಅನ್ನೋದು. ನೋಡಿ ಎಲ್ಲರಿಗೂ ಒಂದೊಂದು ಡ್ರೀಮ್ ಬ್ರೇಕ್ ಇರುತ್ತೆ. ಆರ್ ಎಕ್ಸ್ ಫೋಟೋನಾ? ಓಕೆ ನೋಡಿ, ಎಲ್ಲರಿಗೂ ಎಲ್ಲ ಗಾಡಿ ಬೇರೆ ಥರ. ಆರ್ ಎಕ್ಸ್ ಅಂದರೆ ಸಖತ್ ಎಮೋಷನಲಿ ಕನೆಕ್ಷನ್ ಆಗಿರುತ್ತೆ. ಅವ್ರ ಖುಷಿ ನೋಡಿ, ಫುಲ್ ಖುಷಿ ಆಗೋರು ಅವರು. ಹೋಳ ತೆಗಿಯ ನಾನು ನಿಮಗೆ. ಅಪ್ಪ ಎಲ್ಲಿ ಗುರು ಇದು ಸ್ಟ್ಯಾಂಡು? ಆರ್ ಎಕ್ಸ್ ನಂಬರ್ 1. ಅಷ್ಟೊಂದು ಬರೋಲ್ಲ ಮಾತಾಡೋಕ್ಕೆ. ಕೂಡ ತೆಗಿತೇನೆ ನೀವು ಅವ್ರಿಗೆ. ನಮ್ಮ ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಸೋಣ. ಕುತ್ಕೊಳ್ಳಿ ಅಣ್ಣ, ತೆಗಿತೀನಿ. ನನ್ನ ತೆಗಿತಾರೆ ಈಗ. ಓಯ್ ಒಂದು ಫೋಟೋ ಅಣ್ಣ, ಹ್ಯಾಂಡ್ಲ್ ಈ ಕಡೆ ತಿರುಗಿಸಿ. ಹಾಂ ಸೂಪರ್ ಪೋರ್ಟ್ರೇಟ್ ಅಂತಿದೆ ಅಣ್ಣ. ಅಣ್ಣಂಗೆ ವೀ ಕ್ರೇಜ್ ಇದ್ದಂಗೆ ಆಯ್ತಾಗಿರೋ.
ಸಖತ್ ಇಷ್ಟ ಅನ್ಸುತ್ತೆ ಮೋಸ್ಟ್ಲಿ. ಎಲ್ಲಿಗೆ ಹೋಗ್ತೀರಿ ಹಿಂಗೆ? ನಾನು ಹೊಸೂರು ಹೋಗ್ತೀನಿ. ಹೊಸೂರ್ಗೆ ಹೋಗ್ತೀರಿ? ಈಗ ಹೆಂಗೈತೆ ಗಾಡಿ? ಚೆನ್ನಾಗಿತ್ತು. ಅಷ್ಟೊಂದು ಇಷ್ಟ ನಾನು RX ಅಂದ್ರೆ? ಹಾ ಹೌದು ಹೌದು. ನನ್ ಹತ್ರ ಎರಡ್ ಐತೆ. ಇದು ಇಂಜಿನ್ 135 ಪವರ್ ಅಪ್ ಮಾಡಿಸಿರೋದು. ಸ್ವಲ್ಪ ಪವರ್ ಅಪ್ ಆಗೈತೆ ಗಾಡಿಲಿ. ಸಪ್ರೇಟ್ ಫ್ಯಾನ್ ಬೇಸ್ RX ಗೆನೆ ಸಪ್ರೇಟ್ ಫ್ಯಾನ್ ಬೇಸ್. ಅದು ಜಪಾನ್ ಇಂಜಿನ್ 86 ರನ್ನಿಂಗ್ ಐತೆ. ನಾನು 2-stroke ಕ್ರೇಜು. ನಮ್ಮನೇಲಿ GT 2 ಗಾಡಿ ಕೊಟ್ಟಿದ್ರು, ಈ ರಾಯಲ್ ಎನ್ಫೀಲ್ಡ್ GT 650. ಅದೇ GT 650 ಎಷ್ಟೋ ಗೊತ್ತಿಲ್ಲ, 4 lakh ಏನೋ. ನಾನು ಅದು ಬೇಡ ಅಂತ ಹೇಳ್ಬಿಟ್ಟು ಇದೇ ತಗೊಂಡೆ. ತಗೊಂಡು ಒಂದು ಗಾಡಿ ತಗೊಂಡಿದ್ದೆ. ತಗೊಂಡ್ಬಿಟ್ಟು ರೆಸ್ಟೋರೇಷನ್ ಮಾಡಿಸಿ ನೀಟಾಗೆ ಆಮೇಲೆ ಇವಾಗ ಸ್ಟಾರ್ಟ್ ಮಾಡಿರೋದು. ಸರಿ, ನಿಂತ್ಕೊಂಡು ಇನ್ನೊಂದೆರಡು ಫೋಟೋ ತೆಗಿತೀನಿ ಬೇಕಾದ್ರೆ. ಅನ್ನಂಗೆ ಹೆವಿ ಸ್ಟಾರ್ಟ್ ಆಯ್ತು. ತೆಗಿತೀನಿ ಬಿಡ್ರಿ ನೋಡಿ, ಪೋರ್ಟ್ರೇಟ್ ಅಲ್ಲಿ ತೆಗೆ ಬಿಡಿಯಣ. ನಿಮ್ಮಂತ 2-stroke ಲವರ್ಸ್ನ ಸಿಕ್ಕಿದ್ರೆ ನನಗೆ ಸಖತ್ ಖುಷಿ ಆಗುತ್ತೆ. ರೋಡಲ್ಲಿ ಯಾರಾದ್ರೂ ನನ್ನ ಬೈಕ್ ಅಂತಾರೆ, ಬೈಕ್ ಒಳ್ಳೆ ನಾನು ಹಿಂಗೆ ಬಂದಿದ್ದು. ನಾನು RX-ನ ಚಿಕ್ಕ ವಯಸ್ಸಿಂದ ನೋಡಿ 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 ಆಮೇಲೆ ತೊಗೊಂಡು ಇವಾಗ ಓಡಿಸ್ತಾರ ನೋಡಿ. ಯಾವ ಗಾಡಿಗೆ ಬರ್ತಾರೋ ಕ್ರೇಜ್ ಇರುತ್ತೋ ಇರೋರು. ಇದಕ್ಕಂತೂ ಯಾವಾಗಲೂ ಕ್ರೇಜ್ ಇದ್ದೇ ಇರತ್ತಮ್ಮ. ಅಣ್ಣ ಖುಷಿ ನೋಡ್ರಿ. ಥ್ಯಾಂಕ್ಸ್ ಅಣ್ಣ, ನೈಸ್ ಟು ಮೀಟ್. ನಿಮ್ಮ ಹೆಸರು? ಲಕ್ಷ್ಮಣ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೊಡಿ ಮಾಡ್ತೀನಿ. ಇನ್ಸ್ಟಾದಲ್ಲಿ ಇರೀರಾ? ಕೊಡಿ 24 ಇನ್ಸ್ಟಾದಲ್ಲಿ. GANE NE ಓ, ಈ ಒಂದು ನಿಮಿಷ ಕೊಡ್ಸ್ಕೊಟ್ಟು ಕೊಡ್ತೇನೆ ನೋಡಿ. ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಯಾರು ಗೊತ್ತಿಲ್ವೋ ನೋಡ್ರಿ, GANE_Wonderlust. ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ. ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಅಣ್ಣ, ನೈಸ್ ಟು ಮೀಟ್ ಯು. 2-stroke ಕ್ಲಬ್ ಹಿಂಗೆ ಸ್ಪ್ರೆಡ್ ಆಗ್ತಾ ಇರಬೇಕು.